ಅಧ್ಯಕ್ಷ, ಇದಕ್ಕೂ ಒಂದು ಕಾನೂನು ತಗೊಂಬನ್ನಿ. ಯಾರ್ಯಾರು ಮತಾಂತರ ಆಗ್ತಾರೆ ಅವ್ರು ಹೋಗಿ ಸಚಿವರು ಅಲ್ಲೋಗಿ ಅಧ್ಯಕ್ಷ ಕೊನೆಗೆ ಅಧ್ಯಕ್ಷ ಹೋಗೋದಾದ್ರೆ ಹೋಗ್ಲಿ ಅಧ್ಯಕ್ಷ, ನಮ್ದೇನು ಅಭ್ಯಂತರ ಇಲ್ಲ, ಯಾರು ಬೇಕಾದ್ರೂ ಹೋಗ್ಲಿ. ಆದ್ರೆ ಅಲ್ಲಿ ಹೋದಾಗ ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯನ್ಗೆ ಏನು ಬೆನಿಫಿಟ್ ಕೊಡ್ತಾರೆ ಅದನ್ನು ಕೊಡಿ ಅಧ್ಯಕ್ಷ. ನಮ್ಮ SC ST ಏನು ನಮ್ಮ ಹಕ್ಕನ್ನ ಬಿಟ್ಬಿಟ್ಟು ಹೋಗ್ಲಿ, ಅವ್ರು ಅಲ್ಲೇ ಹೋಗ್ಬಿಡಿ ಅಧ್ಯಕ್ಷ, ಎಲ್ಲಾರು ಅಲ್ಲೇ ಹೋಗ್ಬಿಡಿ. ದಯಮಾಡಿ ಇದಕ್ಕೆ ನಾವೇನು ಅಭ್ಯಂತರ ಇಲ್ಲ, ಚರ್ಚೆ ಸಚಿವರು ಉತ್ತರ ಕೇಳೋಣ. ಈಗ ಸಚಿವರು ಉತ್ತರ ಕೇಳೋಣ, ಸರ್ಕಾರ ಉತ್ತರ ಕೇಳೋಣ. ಈಗ ಏನ್ ಬೋಪಯ್ಯನವರು ಏನು ಆಮೇಲೆ ಉತ್ತರ ಕೊಡ್ತಾರ? ರಾಜೇಗೌಡರು ಅವರದ್ದೇ ಇದೆ, ಅವರದ್ದೇ ಉತ್ತರ. ಒಂದ್ ನಿಮಿಷ, ಬೋಪಯ್ಯ ಅವ್ರು ಏನು ಹೇಳ್ತಿದ್ದಾರೆ? ಪಿಡುಗು ಏನಿದೆ ಇದು ಕೇವಲ ಗೋಳಿಯಟ್ಟಿ ಶೇಖರ್ ಅಲ್ಲ, ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಎಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಲ್ಲಿ ಅವ್ರು ಹೇಳದಾಗೆ ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ವಿದೇಶಿ ಮೆಷಿನರಿಗಳಿಂದ ಇಲ್ಲಿ ಕೆಲವು ಸಂಘಟನೆಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಹೇಗೆ ಉತ್ತರ ಪ್ರದೇಶದಲ್ಲಿ ಇದನ್ನು ತಡೆ ಹಿಡಿದಿದ್ದಾರೆ, ಆ ರೀತಿ ಒಂದು ಕಾಯ್ದೆಯನ್ನು ತರುವುದೇ ಸೂಕ್ತ. ಇಲ್ಲದೆ ಹೋದರೆ ಮುಂದೆ ಅಶಾಂತಿ ಆಗ್ತದೆ. ಇದಕ್ಕೆ ಬಿಗುವಾದ ಕಾನೂನನ್ನು ತಗೊಳ್ಬೇಕು, ಇಲ್ದಿದ್ರೆ ಸಮಾಜ ಹಾಳಾಗ್ತದೆ ಅನ್ನುವಂಥದ್ದು ನಾನು. ಓಕೆ, ಜಾರ್ಜ್ ಅವರೇನು ಸಭಾಧ್ಯಕ್ಷರೇ? ಒಂದು ನಿಮಿಷ ಇಲ್ಲ, ಜಾರ್ಜ್ ಅವ್ರು ಮಾತಾಡಕ್ಕೆ ಅವ್ರು ಹೇಳದಕ್ಕೆ ಹೇಳ್ಬಿಡ್ತಿ ನಿಮ್ಗೆ. ಇಲ್ಲ, ಅವ್ರು ಹೇಳದಕ್ಕೆ ಒಂದ್ ನಿಮಿಷ ಹೇಳ್ಬಿಡ್ತಿ, ನೀವು ಹೇಳಿ ಅಲ್ಲಿ ಸರ್. ಮೆಂಬರ್ ವಿಷಯ ಇಲ್ಲ, ಒಂದ್ ನಿಮಿಷ. ಜಾರ್ಜ್ ಅವರು, ಜಾರ್ಜ್ ಅವರು ಜಾರ್ಜ್ ಏನ್ ಹೇಳಿದಾರೆ ಕೊಡ್ತೀನಿ. ಜಾರ್ಜ್ ಅವರು, ನಾನು ನಿಮ್ಗೆ ಅವಕಾಶ ಕೊಡ್ತೀನಿ, ಅವಕಾಶ ಕೊಡ್ತೀನಿ. ಜ್ಞಾನೇಂದ್ರ ಅವರು ಆಮೇಲೆ ಮಾತಾಡಿ. ಜ್ಞಾನೇಂದ್ರ ಅವರು, ತಾವು ಉತ್ತರ ಹೇಳಿ. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾನ್ಯ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ, ಸರ್ಕಾರದ ಗಮನದಲ್ಲೂ ಇದೆ. ಆಮಿಷ ಒಡ್ಡಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ, ಅದು ಅದ್ರ ಬಗ್ಗೆ ನಿಗಾ ಇಡ್ತೇವೆ. ಮತ್ತು ಇದೊಂದು ವ್ಯಾಪಕವಾದಂಥ ಜಾಲ ಇದೆ, ಇಡೀ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲಿದೆ. ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಒಂದು ಬಿಲ್ಲನ್ನೇ ತರಬೇಕಾ, ಇನ್ನೇನು ಮಾಡಬೇಕು ಅಂತೇಳಿ ಹೇಳಿ, ತಮ್ಮ ಜನಾಂಗವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಬಡವರು ಸಾಮಾನ್ಯ ಜನ ಯಾರ್ಯಾರೋ ಸ್ವಯಂ ಒಬ್ಬ ವಿದ್ಯಾವಂತ, ನಾನು ಇಂಥ ಮತಕ್ಕೆ ಹೋಗುವಂಥದ್ರಿಂದ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ಸ್ವಯಂ ಆಗಿ ಹೋಗುವಂಥದ್ದು ಬೇರೆ. ಆಮಿಷ ಒಡ್ಡಿ ಮತ್ತು ಅವರ ಕಾಯಿಲೆ ಬಂದಿದೆ, ಇನ್ನೇನೋ ಬಂದಿದೆ, ಅದರ ದುರುಪಯೋಗವನ್ನು ಪಡೆದು ಧರ್ಮಾಂತರ ಮಾಡುವಂಥದ್ದು, ಮತಾಂತರ ಮಾಡುವಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರುವುದಿಲ್ಲ. ಧರ್ಮ ಪ್ರಚಾರಕ್ಕೆ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ, ಅದೇನು ಇಲ್ಲ ಅಂತೇಳಿ ಹೇಳಿ ಹೇಳೋದಿಲ್ಲ. ಆದರೆ ಇದನ್ನು ದುರುಪಯೋಗ ಮಾಡ್ಕೊ, ಮತಾಂತರ ಮಾಡಿ ಒಂದು ಇಡೀ ಜನಾಂಗವನ್ನು, ಸಮುದಾಯವನ್ನು ಪರಿವರ್ತನೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಮತ್ತು ಇದು ಅನೇಕ ಸಂದರ್ಭಗಳಲ್ಲಿ ಶಾಂತಿ ಭಂಗವನ್ನು ಉಂಟು ಮಾಡುವಂಥ ಪರಿಸ್ಥಿತಿಯು ಕೂಡ ರಾಜ್ಯದಲ್ಲಿದೆ. ಇದನ್ನು ನಿಜವಾಗ್ಲೂ ಕೂಡ ತಡೆಗಟ್ಟಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಸರ್ಕಾರದ ಗಮನದಲ್ಲಿದೆ. ನಾನು ಉತ್ತರವನ್ನ ತಂದು ಅವರಿಗೆ ಒದಗಿಸೋಕೆ. ಜಾರ್ಜ್ ಅವರು ಏನು ಹೇಳ್ತಾ ಇದ್ರು? ಕೊನೆಯ ಅವಕಾಶ ಜಾರ್ಜ್ ಅವರು. ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಪ್ರೇಮಾನಂದ್ ಆಮೇಲೆ, ಉಳಿದವರಿಗೆಲ್ಲ ಆಮೇಲೆ. ಜಾರ್ಜ್ ಸಭಾಧ್ಯಕ್ಷರೇ, ಇದು ಒಂದು ವಿಶೇಷವಾದ ವಿಷಯ ಇರೋದ್ರಿಂದ ನಾನು ಶೂನ್ಯ ವೇಳೆಯಲ್ಲಾದ್ರೂ ಜಾರ್ಜ್ ಅವರಿಗೆ ಒಂದು ಅವಕಾಶ ಕೊಡ್ತಿದ್ದೀನಿ. ಮತ್ತಾರು ದಯವಿಟ್ಟು ಮುಂದುವರಿಸಬೇಡಿ. ಜಾರ್ಜ್ ಅವರು ಕೇಳಿ. ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ದೇವಾನಂದ್ ಆಮೇಲೆ. ನನ್ನ ಒಂದು ವಿನಂತಿ ಅಧ್ಯಕ್ಷರೇ, ಗುಳೇಟಿ ಶೇಖರ್ ಅವರು ಧರ್ಮಾಂತರ ಮಾಡೋ ವಿಚಾರದಲ್ಲಿ ಮಾತಾಡಿದರು, ಅದು ಗೃಹಮಂತ್ರಿಯವರು ಹೇಳಿದ್ದಾರೆ. ಒತ್ತಾಯದಿಂದ ಅಥವಾ ಆಮಿಷ ಒಡ್ಡಿ ಮತಾಂತರ ಮಾಡಿದ್ರೆ ಕಾನೂನು ಬಾಹಿರವಾಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಂದು ಯಾವುದೇ ಈಗ ಒಬ್ಜೆಕ್ಷನ್ಸ್ ಇಲ್ಲ. ಆದರೆ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಕ್ರಿಶ್ಚಿಯನ್ಸು ಚರ್ಚ್ ಅವರು ರೇಪ್ ಕೇಸ್ಗಳನ್ನ ಮಾಡ್ತಾರೆ. ಸಾಮಾನ್ಯ ಅಧ್ಯಕ್ಷ, ತಮ್ಗೆ ಗೊತ್ತಿರುವಂಗೆ ಚರ್ಚ್ ಅವರು ಅಂದಿಟ್ಟುಬಿಟ್ಟು ಜನರಲೈಸ್ ಆಗ್ಬಿಡ್ತು. ಈಗ ದೇವಸ್ಥಾನ ಅಂತ ಇಟ್ಟುಬಿಟ್ರೆ, ಮಸೀದಿ ಅಂತ ಇಟ್ಟುಬಿಟ್ರೆ ಹೇಳಲಿಕ್ಕೆ ಆಗ್ತದ? ದಯವಿಟ್ಟು ಗುಳೆಹಟ್ಟಿ ಶೇಖರ್ ಅವ್ರು ನನ್ನ ಸ್ನೇಹಿತರು, ಯಾರು ತಪ್ಪು ಮಾಡಿದ್ದಾರೆ? ಓಕೆ ಜಾರ್ಜ್ ಅವರು, ಸರಿ, ಈಗ ತಾವು ಹೇಳಿರೋದು ಸೂಕ್ತ ಇಲ್ಲ, ತಾವು ಹೇಳಿರೋದು ಇದೆ. ಅವರು ನಿರ್ದಿಷ್ಟವಾಗಿ ಇಂಥ ಚರ್ಚು ಅಂತ ಹೇಳಿ ಜನರಲೈಸ್ ಮಾಡಬೇಡಿ ಅಂತ ಹೇಳಿರೋದು ಸರಿ ಇದೆ. ಓಕೆ, ಈಗ ಒಂದು ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಂದೊಂದು ವಿನಂತಿ. ನಾನು ಇದರೊಳಗೆ
ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದಲ್ಲಿದ್ದು ಈ ವಿಷಯದ ಬಗ್ಗೆ ಒಂದು ಸುದೀರ್ಘವಾಗಿ ನಾನು ಮಾತನಾಡಿ ಇದರಿಂದ ಸಮಾಜದಲ್ಲಿ ಯಾವ ರೀತಿಯ ಒಂದು ಅಸಮಾಧಾನಗಳು ನಿರ್ಮಾಣ ಆಗ್ತಾ ಇದೆ ಇತ್ಯಾದಿಗಳು ವಿವರವಾಗಿ ಮಾತಾಡಿದ್ದೆ. ತಾವು ಗೃಹ ಸಚಿವರು ಇದಕ್ಕೆ ತಾವು ಪ್ರತ್ಯೇಕವಾಗಿ ನೀವು ಯೋಚಿಸ್ತಾ ಇದ್ದೀವಿ, ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಕಾನೂನು ತರೋದಕ್ಕೆ ಅಂತ ಹೇಳಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಕಾನೂನನ್ನು ತಂದಿರೋದಿದೆ, ಹಾಗಾಗಿ ನಮ್ಮ ರಾಜ್ಯದಲ್ಲೂ ಆ ರೀತಿ ಒಂದು ಕಾನೂನನ್ನು ತಂದರೆ ಹೆಚ್ಚು ಉಪಯುಕ್ತ ಆಗುತ್ತೆ ಅನ್ನೋದಂಥದ್ದು ನನ್ನ ಅಭಿಪ್ರಾಯ ಇದೆ. ಇದು ಮುಗಿಸೋಣ. ರಮೇಶ್ ಕುಮಾರ್ ಅವರು ಏನು ಅಲ್ಲ, ಒಂದು ನಿಮಿಷ, ಗೃಹ ಸಚಿವರು ಏನು ಹೇಳ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಪ್ರಸ್ತಾವ, ಒಂದು ನಿಮಿಷ ದೇವಾನಂದ, ಆಮೇಲೆ ತಾವು ಕೂಡ ಧ್ವನಿಗೂಡಿಸಿದ್ದೀರಿ ಇದಕ್ಕೆ. ಇದೊಂದು ದೊಡ್ಡ ಪಿಡುಗಾಗಿದೆ, ಸಮಾಜದ ಕ್ಷೋಭೆಯನ್ನ ನಿರ್ಮಾಣ ಮಾಡುವಂತ ಹಂತಕ್ಕೂ ಕೂಡ ಇದು ಬಂದಿದೆ. ಮಾನ್ಯ ಗೂಳಿಹಟ್ಟಿ ಶೇಖರ್ ಅವರು ಒಂದು ಮಾತನ್ನು ಹೇಳಿದ್ರು, ಕೆಲವು ನಿರ್ದಿಷ್ಟವಾದಂಥ ಚರ್ಚ್ ಯಾವುದು ಅಂತೇಳಿ ಹೇಳಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಕೊಡ್ತವೆ. ಯಾವುದೋ ಚರ್ಚು ಮತ್ತು ಯಾವುದೇ ವ್ಯಕ್ತಿಯ ಆದೇಶದ ಪ್ರಕಾರ ಯು ಟಿ ಸೆಕ್ಷನ್ ಪ್ರಕಾರ ಹಾಕುವಂಥದ್ದಾಗಲಿ, ರೇಪ್ ಕೇಸನ್ನು ಹಾಕುವಂಥದ್ದಾಗಲಿ, ಇದು ಸಾಬೀತಾದರೆ ಅಂತ ನಿರ್ದಿಷ್ಟವಾದಂಥ ಅಧಿಕಾರಿಯ ಮೇಲೆ, ಪೊಲೀಸ್ ಅಧಿಕಾರಿಯ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಅದರಲ್ಲಿ ನ್ಯಾಯಾಲಯವನ್ನ ಪರಿಶೀಲನೆ ಮಾಡಲಿ, ಯಾರ್ದೋ ನಿರ್ದೇಶನ ಪ್ರಕಾರ ಮಾಡ್ತಾರೆ ಅಂತ ಹೇಳಿದ್ರೆ ರಮೇಶ್ ಕುಮಾರ್ ಅವರು ಇಲ್ಲ, ಯು ಟಿ ಕಾದರ್ ಯು ಟಿ ಕಾದರ್ ದೇವಾನಂದ್ ಈಗ ಬೇಡ ಬಿಟ್ರೆ ಅದು ಮುಗ್ದದೆ, ಅದು ಈಗ ಆಗೋದಿಲ್ಲ. ಅದು ಯು ಟಿ ಕಾದರ್ ಶೂನ್ಯ ವೇಳೆ ಹಾಗೆಲ್ಲ ಇದು ಮಾಡ್ಲಿಕ್ಕೆ ಆಗಿರೋದಿಲ್ಲ. ಹೇಳಿ ಹೇಳಿ ಯು ಟಿ ಕಾದರ್ ಅಧ್ಯಕ್ಷರೇ. ದೇವಾನಂದ ಯು ಟಿ ಕಾದರ್ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಒಂದೇ ನಿಮಿಷ ಏನ್ ದೇವಾನಂದ್ ಏನು ಕೇಳೋಣ, ತಡ್ರಿ ಕುತ್ಕೊಳ್ರಿ ಕೇಳೋಣ. ಏನ್ ದೇವಾನಂದ್ ಏನ್ ವಿಷಯ? ಸನ್ಮಾನ್ಯ ಅಧ್ಯಕ್ಷರ ಮಾತನಾಡಲು ಅವಕಾಶ ಮಾಡಿ, ನೀವು ಅಪರೂಪಕ್ಕೆ ಎದ್ದು ನಿಲ್ತೀರಿ ಅಂತ ಅವಕಾಶ ಕೊಟ್ಟಿದ್ದೇನೆ. ಈಗ ಬಿಜಾಪುರ ಜಿಲ್ಲೆ ಅತ್ಯಂತ 3.5 ಲಕ್ಷ ಬಂಜಾರ ಸಮಾಜ ಇರತಕ್ಕಂಥದ್ದು ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಸಂಪೂರ್ಣ ತಾಂಡಗಳಲ್ಲಿ ಚರ್ಚೆಗಳನ್ನು ಕಟ್ಟಿ ಸಂಪೂರ್ಣವಾಗಿ ಮತಾಂತರ ಮಾಡಿ ಒಂದೇ ಗಂಗಾಳನಲ್ಲಿ ಒಂದೇ ಕೈಯಲ್ಲಿ ಊಟ ಮಾಡಿರ್ತಕ್ಕಂಥ ಸಮಾಜಕ್ಕೆ ಇಬ್ಬಾಗ ಮಾಡಿ ಅಲ್ಲಿ ಸಂಪೂರ್ಣವಾಗಿ ನೆಮ್ಮದಿಯನ್ನೇ ಹಾಳು ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದು ಬಿಜಾಪುರ ಜಿಲ್ಲೆ ಬಹಳಷ್ಟು ತಾಂಡಗಳು ಮತಾಂತರ ಆಗಿ ಅಲ್ಲಿ ಇಬ್ಬಾಗ ಆಗಿ ಅಲ್ಲಿ ಬದುಕಲು ಸಹಿತ ಸಂಪೂರ್ಣವಾಗಿ ಕಷ್ಟ ಆಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನು ಕೂಡ ತಾವು ಸರ್ಕಾರದ ಗಮನಕ್ಕೆ ತರಬೇಕಂತ ಹೇಳಿ ಕೂಡ.